ಸಾರಿಗೆ ಇಲಾಖೆಯನ್ನು ಜನಸ್ನೇಹಿಯನ್ನಾಗಿಸುವ ಜೊತೆಗೆ ಕಾಗದರಹಿತ ಆಡಳಿತ ನಡೆಸುವ ಮೂಲಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ವಾಹನಗಳ ಫಿಟ್ನೆಸ್ ಕೇಂದ್ರ ಆರಂಭಿಸಲಾಗುವುದು ಎಂದು ಸಾರಿಗೆ ಸಚಿವ ಶ್ರೀರಾಮುಲು ಹೇಳಿದರು. ತಾಲೂಕಿನ ನವಲಿಹಾಳ್ ಗ್ರಾಮ ವ್ಯಾಪ್ತಿಯ 5 ಎಕರೆ ಜಾಗದಲ್ಲಿ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ಕಾಮಗಾರಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಪರಿಸರಕ್ಕೆ ಹಾನಿಯಾಗುವ ವಾಹನಗಳನ್ನು ಗುಜರಿಗೆ ಹಾಕಬೇಕು ಎನ್ನುವ ಕಾಯ್ದೆ ಜಾರಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವ ಹಳೆ ವಾಹನಗಳನ್ನು ಗುಜರಿಗೆ ಹಾಕಿ ಹೊಸ ವಾಹನಗಳ ಖರೀದಿ ಮಾಡಲಾಗುತ್ತದೆ ಎಂದರು. ರಾಜ್ಯದಲ್ಲಿ ಆನ್ಲೈನ್ ಮೂಲಕ ಪರೀಕ್ಷೆ ಪಾಸ್ ಮಾಡಿಕೊಂಡು ವಾಹನ ಚಾಲನಾ ಪರವಾನಗಿ ಪಡೆಯಲು ಹೊಸ ಕ್ರಮ ಜಾರಿ ಮಾಡಲಾಗಿದೆ. 24 ಗುಣಾತ್ಮಕ ಅಂಶಗಳಲ್ಲಿ ಪಾಸ್ ಮಾಡಬೇಕು. ಶೇಕಡ 60ರಷ್ಟು ಅಂಕ ಪಡೆದರೆ ಮಾತ್ರ ಹೊಸ ಲೈಸೆನ್ಸ್ ಸಿಗುತ್ತದೆ. ವಾಹನ ಚಾಲನೆ ಮಾಡದೇ ಇರುವವರು ಲೈಸೆನ್ಸ್ ಪಡೆದುಕೊಂಡು ಹೆದ್ದಾರಿಯಲ್ಲಿ ವಾಹನ ಓಡಿಸಿ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿದ್ದು, ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸಿ ಲೈಸೆನ್ಸ್ ನೀಡಲಾಗುತ್ತದೆ ಎಂದರು. ಚುಕ್ಕೋಡಿ ವಿಭಾಗಕ್ಕೆ ಹೊಸ ಬಸ್ ನೀಡಲಾಗುತ್ತದೆ. ಸಾರಿಗೆ ಸಿಬ್ಬಂದಿಗೆ ಪ್ರತಿ ತಿಂಗಳು ವೇತನ ತಡವಾಗಿ ಆಗುವುದರಿಂದ ಸಿಬ್ಬಂದಿಗೆ ತೊಂದರೆ ಆಗುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ನಾನು ಇವತ್ತು ಹೊಸ ಬಸ್ಸುಗಳು ಬಂದಂತ ಟೈಮ್ ಅಲ್ಲಿ ಏನು ಇವತ್ತು ಬೆಂಗಳೂರಿಗೆ ಸೀಮಿತ ಆಗಿದೆ, ನಗರ ಪ್ರದೇಶಗಳಿಗೆ ಸೀಮಿತ ಆಗಿದಂತ ಏನು ಹೊಸ ಬಸ್ಸುಗಳನ್ನು ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ಇವತ್ತು ಬೆಳಗಾವಿ ಜಿಲ್ಲೆಗೆ ಚಿಕ್ಕೋಡಿ ಕೂಡ ಮುಂಬರುವಂತ ದಿನಗಳಲ್ಲಿ ಹೊಸ ಬಸ್ಸುಗಳು ಕೊಡುವಂತ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ಮಾತನ್ನು ಕೂಡ ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಅನೇಕ ವರ್ಷಗಳಿಂದ ಇವತ್ತು ತಾವೆಲ್ಲರೂ ಕೂಡ ನೋಡ್ತಿರ್ಬೋದು, ಇವತ್ತು ಎಲ್ಲೋ ಒಂದು ಕಡೆ ಹೊಸ ದಾಪುಕಾಲ ಆಗಬೇಕು ಅನ್ನೋಂಥ ಕಾರಣದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಎಸ್ ಐ ಬೊಮ್ಮಾಯಿನವರು, ನಮ್ಮ ಬಸವರಾಜ ಬೊಮ್ಮಾಯಿನವರು ಅವರು ಮುಖ್ಯಮಂತ್ರಿಗಳಾದ ನಂತರ ಇವತ್ತು ಉತ್ತರ ಕರ್ನಾಟಕಕ್ಕೆ ಆದ್ಯತೆಯನ್ನು ಕೊಡಬೇಕು, ಉತ್ತರ ಕರ್ನಾಟಕ ಸಮಗ್ರವಾಗಿ ಬೆಳಿಬೇಕು ಅನ್ನೋಂಥ ಕಾರಣದಿಂದ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ, ಅದೇ ರೀತಿ ಬಾಂಬೆ ಕರ್ನಾಟಕ, ಅದೇ ರೀತಿ ಮಧ್ಯ ಕರ್ನಾಟಕ ಅನ್ನಂತ ಏನು ಇವತ್ತು ನಮ್ಮ ಭಾಗದಲ್ಲಿ ಅಭಿವೃದ್ಧಿಯನ್ನು ಆಗಬೇಕಾಗಿದ್ದನೋ ಆ ಅಭಿವೃದ್ಧಿ ಆಗುವಂತ ವಿಚಾರದಲ್ಲಿ ಸರ್ಕಾರ ಬದ್ಧ ಇದೆ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಮುಂಬರುವಂತ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದು ಹೊಸ ಬದಲಾವಣೆ ತರುವಂತ ಕೆಲಸ ಮಾಡೋಣ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ, ನಾನು ಕೂಡ ಅವತ್ತಿನ ಸಾರಿಗೆ ಮಂತ್ರಿಗಳಾದಂತ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು ಸಾರಿಗೆ ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಮುಷ್ಕರ ಆದಂತ ಟೈಮಲ್ಲಿ ಅನೇಕ ಜನರು ಕೂಡ ಮುಷ್ಕರದಲ್ಲಿ ಪಾಲ್ಗೊಂಡು ಮುಷ್ಕರದಲ್ಲಿದ್ದಂತ ಸಾಕಷ್ಟು ಮಂದಿ ಡ್ರೈವರ್ಗಳು ಬಹಳಷ್ಟು ಮಂದಿ ಇವತ್ತು ಒಂದು ಡಿವಿಷನ್ ಇಂದ ಇನ್ನೊಂದು ಡಿವಿಷನ್ಗೆ ವರ್ಗಾವಣೆ ಆಗಿದ್ದಾರೆ. ಬಹಳಷ್ಟು ಮಂದಿ ಅಧಿಕಾರಿಗಳು, ಡ್ರೈವರು, ಕ್ಲೀನರ್ಗಳು, ಮೆಕ್ಯಾನಿಕ್ಗಳೆಲ್ಲ ಎಲ್ಲರೂ ಕೂಡ ಕೆಲವು ಮಂದಿ ಸಸ್ಪೆಂಡ್ ಕೂಡ ಆಗಿದ್ದಾರೆ. ಕೆಲವು ಮಂದಿ ಅಧಿಕಾರಿ ಇವತ್ತು ಡ್ರೈವರ್ ಕ್ಲೀನರ್ಗಳೆಲ್ಲರೂ ಕೂಡ ಒಂದು ಕಡೆಯಿಂದ ಒಂದು ಕಡೆ ಹೋಗೋದು ಜೊತೆಲಿ ಬಹಳಷ್ಟು ಮಂದಿ ಕೂಡ ಡಿಸ್ಮಿಸ್ ಆಗಿರೋ ಕಾರಣ ಅವರೆಲ್ಲರೂ ಕೂಡ ನಾನು ಮಾತನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಸರ್ಕಾರಗಳು ಬರಲಿ, ನಿಮ್ಮ ಮುಷ್ಕರ ಮಾಡೋ ಸಲುವಾಗಿ ನಾನು ಯಾವುದೇ ಬೇಡ ಅನ್ನೋಕೆ ಹೋಗಲ್ಲ. ನಿಮ್ಗೆ ಏನು ಬೇಡಿಕೆಗಳೇ ನೀಡ್ತೀನೋ ಎಲ್ಲ ಬೇಡಿಕೆಗಳನ್ನ ನೀಡ್ರಿ. ಆದರೆ ಮುಷ್ಕರದಿಂದ ಯಾವುದೋ ರೀತಿಯಲ್ಲಿ ಸರ್ಕಾರಕ್ಕೆ ತೊಂದರೆ ಆಗಬಾರ್ದು, ಇಕ್ಕಟ್ಟಾಗಬಾರ್ದು. ನಾನು ಇದೊಂದು ಸಾರಿ ತಮಗೆ ಏನು ಮುಷ್ಕರದಲ್ಲಿ ಪಾಲ್ಗೊಂಡಿರುವಂತ ಇವತ್ತು ಮೆಕ್ಯಾನಿಕ್ಗಳಿಗೆ, ಡ್ರೈವರ್ಗಳಿಗೆ ಮತ್ತು ಆ ಟ್ರೈನಿಂಗ್ ಸ್ಟಾಫ್ಗೆ, ಕಂಡಕ್ಟರ್ಗಳಿಗೆ ಎಲ್ಲರೂ ಕೂಡ ಈ ಸಾರಿ ಮುಷ್ಕರದಲ್ಲಿದ್ದಂಥವ್ರನ್ನ ಎಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರು ಆದೇಶ ಮೇರೆಗೆ ನಿಮ್ಮನ್ನೆಲ್ಲರೂ ಕೂಡ ಹಂತ ಹಂತವಾಗಿ ಅಂದ್ರಿಗಿನ ಆದಷ್ಟು ಶೀಘ್ರದಲ್ಲೇ ತಮ್ಮನ್ನೆಲ್ಲರೂ ಕೂಡ ಡಿಸ್ಮಿಸ್ ಆದಂಥವ್ರನ್ನ ಪುನಃ ನೇಮಕಾತಿ ಸರ್ಕಾರಕ್ಕೆ ಪುನಃ ತಗೊಳ್ಳೋಂಥ ಕೆಲಸ ಮಾಡ್ತೀನಿ. ಡ್ರೈವರ್ಗಳು ಕೂಡ ತಗೊಳ್ಳೋಂಥ ಕೆಲಸ ಮಾಡ್ತೀನಿ. ಕ್ಲೀನರ್ಗಳು ಕೂಡ ಪುನಃ ಕೆಲಸಕ್ಕೆ ತಗೊಂಬರುವಂಥ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆಗಲಾರ್ದಂತೆ ತಾವೆಲ್ಲರೂ ಕೂಡ ನೋಡ್ಕೋಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ. ಶಾಸಕರಾದ ಗಣೇಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸಿದ್ದರು. ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತೆ ಎಂ ಶೋಭಾ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿಶಾಲ್ ಜೆಪಿ, ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಮುಖ್ಯ ಕಾಮಗಾರಿ ಇಂಜಿನಿಯರ್ ಎಚ್ಎಂ ನಾಗರಾಜ್ ಮೂರ್ತಿ, ಪುರಸಭಾಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾಲಿ ಬುರುಡ್, ಮಹಾದೇವ್ ಮುನ್ನೋಳಿಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.